ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಸಿಸಿ ರಸ್ತೆ ಹಾಗೂ ಡಾಂಬರು ರಸ್ತೆಗೆ ಅರಣ್ಯ ಹಾಗೂ ಆಹಾರ ನಾಗರಿಕ ಸಚಿವರಾದ ಶ್ರೀ ಉಮೇಶ್ ವಿ ಕತ್ತಿಯವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು ಶ್ರೀ ಬಸವೇಶ್ವರ ಶಾಲೆಯಿಂದ ಮುಖ್ಯ ರಸ್ತೆಯವರೆಗೆ 50 ಲಕ್ಷ ರೂ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ 80 ಲಕ್ಷ ರೂ ವೆಚ್ಚದಲ್ಲಿ ಅಂಬೇಡ್ಕರ್ ನಗರದಿಂದ ಸರ್ಕಾರಿ ಪ್ರೌಢ ಶಾಲೆಯವರೆಗೆ ಡಾಂಬರು ರಸ್ತೆ ಮಾಡುವುದಾಗಿ ಹೇಳಿದರು. ಹಾಗೂ ಎಸ್ಸಿ ಮತ್ತು ಎಸ್ಟಿ ಅಭಿವೃದ್ಧಿಗೆ ಸದಾ ಸಿದ್ಧನಿದ್ದೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡುವ ಭರವಸೆ ನೀಡುತ್ತೇನೆ ಎಂದರು. ಉರಸ್ ಗ್ರಾಮದ ಎಸ್ಸಿ ಎಸ್ಟಿ ಅಭಿವೃದ್ಧಿ ಸಾಧನ 100 ರಷ್ಟು ಆಗಿ ಆಗುತ್ತೆ. ಅದರ ಜೊತೆ ಇಲ್ಲಿಂದ ಹೈಸ್ಕೂಲ್ ವರೆಗೆ 80 ಲಕ್ಷ ರೂಪಾಯಿ ಯೋಜನೆ ನಮ್ಮ ಪಿಎಂಜಿಎಸ್ವೈ ಅಂತ ತಗೊಂಡಿದ್ವಿ. ಕೆಲವೇ ದಿನಗಳಲ್ಲಿ ಇದನ್ನು ಪಿಎಂಜಿಎಸ್ವೈ ಫ್ಯಾಕ್ಟರಿ ಬೆಳಗಾವಿ ಗುಡಸ್ ಈ ರಸ್ತೆಯನ್ನು ಪೂಜೆ ಮಾಡ್ತೀವಿ. ಈ ರೀತಿ ಗುಡಸ್ ಗ್ರಾಮದಲ್ಲಿ ಆಗಬೇಕಂತ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಅಪ್ಪಣ್ಣ ಕಾತೆದಾರ್, ಉಪಾಧ್ಯಕ್ಷೆ ಶ್ರೀಮತಿ ಗೀತಾ ಕಾಂಬಳಿ, ಸದಸ್ಯರಾದ ಶ್ರೀ ಕುಮಾರ್ ಪಾತ್ರೋಟ್, ಶ್ರೀಮತಿ ಕೆಂಪವ್ವ ಶೆರಟ್ಟಿ, ಶ್ರೀಮತಿ ಕವಿತಾ ಮಾಳ್ಕರಿ ಹಾಗೂ ಸರ್ವ ಸದಸ್ಯರು ಮತ್ತು ಕೆಪಿಪಿಎಸ್ ಅಧ್ಯಕ್ಷರು ಶ್ರೀ ಸದಾನಂದ್ ಹಿರೇಮಠ್, ಸದಸ್ಯರಾದ ಶ್ರೀ ಮಲ್ಲಿಕಾರ್ಜುನ್ ನರಸನೋರ್, ಶ್ರೀ ರಾಜು ಬಂಗಾರಿ, ಊರಿನ ಮುಖಂಡರಾದ ಸುನೀಲ್ ನೇರ್ಲಿ, ಯಮನಪ್ಪ ಕಾಂಬ್ಳೆ, ವಿಠಲ್ ಬಂಗಾರಿ, ಮಹೇಶ್ ಬಂಗಾರಿ, ನಾಮದೇವ್ ಮಾಳ್ಗೆ, ಮಾರುತಿ ಶಿರಟ್ಟಿ ಹಾಗೂ ಅಂಬೇಡ್ಕರ್ ನಗರದ ಎಲ್ಲ ದಲಿತ ಬಾಂಧವರು ಉಪಸ್ಥಿತರಿದ್ದರು.